ನಮ್ಮ ಮಾಧ್ಯಮದವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ, ಅದನ್ನೆಲ್ಲ ನೀವು ನೋಡಿದ್ದೀರಾ. ಆ್ಯಕ್ಚುಲಿ ನಾನು ಹೇಳಬಾರ್ದು, ಅಂದರೆ ನಟರು ಯಾರು ಹೇಳಬಾರ್ದು, ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ. ಆಮೇಲೆ ನಮ್ಮ ರಾಜ್ ಸರು ಮತ್ತು ವೇಣು, ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು. ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ, ಸಕಾರ ಕಾಣಿಸ್ತಾರೆ. ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಇದು ಟೀಮ್ ವರ್ಕು, ಇದು ಒಬ್ಬರು ಕೆಲಸ ಅಲ್ಲ. ಆಮೇಲೆ ಈ ಸಿನಿಮಾನ ದಯವಿಟ್ಟು 20ನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ, ಹರಿಸಿ ಹಾರೈಸಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲಿರಲಿ. ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ, ದಯವಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಿರೋದಕ್ಕೆ. ಥ್ಯಾಂಕ್ ಯು. ಎನಿ ಡೌಟ್ಸ್? ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸರ್, ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನಿಸುತ್ತೆ, ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗಲ್ಲ. ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗುತ್ತೆ ಗೊತ್ತಿಲ್ಲ. ಅಂದರೆ ಹುಡುಕ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು ಅಂತ, ಅದು ಮುಗಿಯಲಾರದ ಸಮಸ್ಯೆ. ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಗೊತ್ತಿಲ್ಲ, ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಪಾರ್ಟ್ ಟೂವಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ನಮ್ಮ ಮೇಲಿರಲಿ, ನನ್ನ ಮೇಲಿರಲಿ, ಥ್ಯಾಂಕ್ ಯು. ನಾನು ಇನ್ನೊಂದು ಮಾತು ಹೇಳಬೇಕಿತ್ತು. ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಹಾಫ್ ಬರುತ್ತಲ್ಲ, ಅಂದರೆ ತ್ರಿಚಂಡೇಶ್ವರಿ ಮಾಟಗಾತಿ, ಆ ಪಾತ್ರಕ್ಕೆ ಲಿಟ್ರಲಿ 4 ಅವರ್ಸ್ ಮೇಕಪ್ ಮಾಡ್ತಾಯಿದ್ದಿದ್ದು ನನಗೆ. ಅದನ್ನು ಸಹಿಸಿಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಮಸಲ್ಸ್ ಎಲ್ಲ ನಾನು, ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ, ಇಷ್ಟಿಷ್ಟೇ ಮಾಡಬೇಕು, ಸ್ಮಾಲ್ ಸ್ಕ್ರಿಪ್ಟ್ ಅಂದರೆ ಕ್ಲೋಸ್ ಇಟ್ಟರೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ. ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಸಲ್ಸ್ ಎಲ್ಲ ಆಡಿಸಿದ್ದೀನಿ. ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಲಕ್ಷ್ಮೀ, ಲಕ್ಷ್ಮೀ ಕೃಷ್ಣ, ಇವಳು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ. ಮುಂದಿನ ದಿನ ವರ್ಷ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.